ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹಿರೇಮಠ ಹತ್ಯೆಯ ಚುನಾವಣೆಯ ಸಮಯದಲ್ಲಿ ಅಲ್ಲೋಲ ಕಲ್ಲೋಲವನ್ನ ನೇಹಾ ಹತ್ಯೆ ರಾಜ್ಯ ಮಾತ್ರವಲ್ಲ ಇಡೀ ದೇಶದಾದ್ಯಂತ ಸದ್ದು ಮಾಡುತ್ತಿದೆ. ದುರ್ಘಟನೆ ಬಳಿಕ ವಿದ್ಯಾರ್ಥಿನಿ ಫೋಟೋ ವೈರಲ್ ಆಗ್ತಿದ್ದು ಇದಕ್ಕೆ ತಂದೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ಆರೋಪಿ ಫಯಾಜ್ ಹುಟ್ಟೂರಲ್ಲಿ ಮತ್ತೊಂದು ಲವ್ ಜಿಹಾದ್ ವಿಚಾರ ಚರ್ಚೆಗೆ ಬಂದಿದೆ. ಕಾಲೇಜು ಕ್ಯಾಂಪಸ್ನಲ್ಲಿ ನಡೆದ ನೇಹಾ ಹತ್ಯೆ ಹುಬ್ಬಳ್ಳಿಯನ್ನೇ ಬೆಚ್ಚಿ ಬೀಳಿಸಿದೆ. ಹಾಡ ಹಗಲೇ ರಕ್ತ ದೋಕುಳಿ ಹರಿಸಿದ ಆರೋಪಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅನ್ನೋ ಆಗ್ರಹ ಹೆಚ್ಚಾಗ್ತಿದೆ. ಇದು ಲವ್ ಜಿಹಾದ್ ಅಂತ ಹಿಂದೂ ಮುಖಂಡರು ಕೆಂಡವಾಗಿದ್ದಾರೆ. ಇದರ ನಡುವೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದೆ. ನೇಹಾ ಫಯಾಜ್ ಫೋಟೋ ವೈರಲ್. ವೈರಲ್ ಹಿಂದೆ ಕಾಣದ ಕೈಗಳ ಕೈವಾಡ. ವಯಸ್ಸಿಗೆ ಬಂದ ಮಗಳನ್ನ ಕಳೆದುಕೊಂಡ ಕುಟುಂಬ ದುಃಖದ ಮಡಿಲಲ್ಲಿದೆ. ಈ ನೋವಿನ ನಡುವೆ ಆರೋಪಿ ಫಯಾಜ್ ನೇಹಾ ಫೋಟೋಗಳು ವೈರಲ್ ಆಗಿದ್ದು ಸೈಬರ್ ಕ್ರೈಂ ಮೊರೆ ಹೋಗಲು ನೇಹಾ ತಂದೆ ನಿರ್ಧರಿಸಿದ್ದಾರೆ. ಈ ಸಂಬಂಧ ಈಗಾಗಲೇ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಫೋಟೋಗಳ ವೈರಲ್ ಹಿಂದೆ ಕಾಣದ ಶಕ್ತಿಗಳಿವೆ, ನನ್ನ ಮಗಳ ತೇಜೋವಧೆ ಮಾಡಲಾಗ್ತಿದೆ ಅಂತ ಆರೋಪ ಮಾಡಿದ್ದಾರೆ ನೇಹಾ ತಂದೆ ನಿರಂಜನ್. ಇದೇನು ಸೋಷಿಯಲ್ ಮೀಡಿಯಾದಾಗ ಓಡಾಡತ್ತಿತ್ತಲ್ಲ, ಏನು ಅವನ್ನೆಲ್ಲ ಸೈಬರ್ ಕ್ರೈಮ್ದವ್ರು ಇಮಿಡಿಯೇಟ್ಲಿ ವಿದೌಟ್ ಎನಿ ಕಂಪ್ಲೇಂಟ್ ಅವರು ಅದನ್ನು ಸ್ಟಾಪ್ ಮಾಡ್ಬೇಕಂತ ನಾನು ಕೇಳ್ತೀನಿ. 100% ಅವರು ಕೂಡ ಆರೋಪಿಸ್ತಾನಿದ್ದಾರೆ. ಯಾಕಂದ್ರೆ ನಮ್ಮ ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟಾರ ಅವರು ನಮಗೆ ಸಂಪರ್ಕ ಮಾಡಿದ್ರು. 3-4 ತಿಂಗಳಿಂದ ನಾವು ಆಲ್ರೆಡಿ ಸಂಪರ್ಕನಾಗ ಇದ್ವಿ, ನಾವು ಇನ್ಫಾರ್ಮ್ ಮಾಡಿದ್ವಿ ಅಂತ ಮಾತಂದಾರೆ. ನನಗೆ ಇನ್ಫಾರ್ಮ್ ಮಾಡೋಕೆ ನಾನು ಯಾರು, ನಾನು ನೋಡೇ ಇಲ್ಲ ಅವ್ರನ್ನ. ಏನು ನನ್ನ ಮನೆಗೆ ಬಂದವ್ರು ಎಲ್ಲಿ ಕೇಳ್ಯಾರ, ಎಲ್ಲಿ ಮಾತಾಡೀವಿ, ಈ ಥರ ಸುಳ್ಳು ಸುದ್ದಿ ಹೇಳೋದ್ರಿಂದ ಮತ್ತು ಏನೇನು ಪ್ರವೋಕ್ ಮಾಡ್ಯಾರ, ಸಿ ಡಿ ಆರ್ದಾಗ ಹಾಕಿದ್ರೆ ಗೊತ್ತಾಕೈತಲ್ಲ. ಇನ್ನು ಮೃತ ನೇಹಾ ಮನೆಗೆ ಮುಸ್ಲಿಂ ಮುಖಂಡರು ಭೇಟಿ ಕೊಟ್ಟಿದ್ರು. ಮಾಜಿ ಸಚಿವ ಮತ್ತು ಅಂಜುಮನ್ ಸಂಸ್ಥೆ ಅಧ್ಯಕ್ಷ ಎಂಎಂ ಹಿಂಡಸಗೇರಿ ಮತ್ತಿತರರು ಆಗಮಿಸಿ ಸಾಂತ್ವನ ಹೇಳಿದ್ರು. ನಂತರ ಮಾತನಾಡಿದ ಹಿಂಡಸಗೇರಿ, ಆರೋಪಿ ಪರ ಮುಸ್ಲಿಂ ವಕೀಲರು ವಕಾಲತ್ತು ವಹಿಸದಿರಲು ತೀರ್ಮಾನಿಸಿದ್ದೇವೆ ಅಂದರು. ನಮ್ಮ ಮನವಿ ಏನಂದ್ರೆ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಇನ್ವೆಸ್ಟಿಗೇಷನ್ ಅಧಿಕಾರಿಗಳಿಗೆ ಬೇಗನೆ ಇನ್ವೆಸ್ಟಿಗೇಷನ್ ಆಗಬೇಕು. ಅನದರ್ ಥಿಂಗ್, ಈ ಕೇಸ್ ಸ್ಪೆಷಲ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಅಲ್ಲಿ ವಿಶೇಷವಾದ ಈ ಕೇಸ್ ಕೊಡಬೇಕು. ಯಾವ ನಮ್ಮ ಧಾರವಾಡ ಆಗಲಿ ಹುಬ್ಳಿ ಆಗಲಿ ಮುಸ್ಲಿಂ ಲಾಯರ್ಸ್ ಅಟೆಂಡ್ ಆಗಬಾರ್ದು. ಇತ್ತ ಧಾರವಾಡದಲ್ಲಿ ಅಂಜುಮಾನ್ ಇಸ್ಲಾಂ ಸಂಸ್ಥೆ ಅಧ್ಯಕ್ಷ ಇಸ್ಮಾಯಿಲ್ ತಟಗಾರ ಮಾತನಾಡಿ, ನಾಳೆ ಧಾರವಾಡದಲ್ಲಿ ಅರ್ಧ ದಿನ ಸ್ವಯಂ ಪ್ರೇರಿತ ಬಂದ್ಗೆ ಕರೆ ಕೊಟ್ಟರು. ಅಲ್ಲದೆ ಅಂಜುಮನ್ ಕಾಲೇಜಿನ ಕಟ್ಟಡಿಗೆ ನೇಹಾ ಹೆಸರಿಡಲು ಸಂಸ್ಥೆ ತೀರ್ಮಾನಿಸಿದೆ ಅಂದರು. ನಾವು ಒಂದು ಅರ್ಧ ದಿವಸ ಕಂಡೋಲೆನ್ಸ್ ಮತ್ತು ಅವ್ರಿಗೆ ಫ್ಯಾಮಿಲಿ ಜೊತೆ ನಾವು ಅದೇ ಅಂತ ಹೇಳಲಿಕ್ಕೆ ನಾವು ಒಂದು ಅರ್ಧ ದಿವಸ ಬಂದ್ ಕಾಲ್ ನಾವು ಅಂಗಡಿ ಕೂಡ ಬಂದ್ ಮಾಡ್ತೀವಿ, ನಿಮ್ಮ ರೈಡಿಗೆ ಬರ್ತೀವಿ ಮತ್ತು ಅಂಗಡಿ ಕೂಡ ಬಂದ್ ಮಾಡಿ ಅದರ ಜಸ್ಟಿಸ್ ಫಾರ್ ನೇಹಾ ಅಂತ ಒಂದು ಅಂಗಡಿಗೆ ಸ್ಟಿಕ್ಕರನ್ನು ಹಚ್ಚಿ ನಮ್ಮ ಕಂಡೋಲೆನ್ಸ್ ವ್ಯಕ್ತ ಮಾಡ್ತೀವಿ ಅಂಜುಮನ್ ಸಂಸ್ಥೆಯಿಂದ. ಅದು ಕ್ಲಾಸ್ ರೂಮ್ಸ್ ಯಾವ್ದಾರು ಒಂದು ಇದಕ್ಕೆ ನ್ಯಾಯ ರಿಮಠ ಶ್ರದ್ಧಾಂಜಲಿ ಅಂತೇಳಿ ಆ ಕ್ಲಾಸ್ ರೂಮಿಗೆ ಮಾಡಬೇಕಂತ, ಯಾವ್ದಾರು ಒಂದು ಡಿಪಾರ್ಟ್ಮೆಂಟ್ ಇಲ್ಲ ಒಂದು ಕ್ಲಾಸ್ ರೂಮಿಗೆ ನಾವು ಒಂದು ಸ್ಟೂಡೆಂಟ್ಸ್ ಹತ್ತಿದ್ರಿಂದ ಅದು ಮಾಡಬೇಕಂತ ಒಂದು ಬಂದಿದೆ ಸಲ ನಾವು ಅದು ಮಾಡುವುದಂತ ವಿಚಾರ. ಇದೇ ವೇಳೆ ನೇಹಾ ನಿವಾಸಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಕೊಲೆಗಡುಕನಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದರು. ಕೊಲೆ ಮಾಡಿದವನ್ನ ಆಲ್ರೆಡಿ ಅವನನ್ನ ಹಿಡಿದಿದ್ದಾರೆ, ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದಾರೆ, ಮತ್ತೆ ಎವಿಡೆನ್ಸಸ್ನೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಂಗೆ ಎವಿಡೆನ್ಸಸ್ ಬಹಳ ಮುಖ್ಯ ನ್ಯಾಯಾಲಯಕ್ಕೆ. ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಇದನ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಒಪ್ಪಿಸಬೇಕು, ಸ್ಪೆಷಲ್ ಕೋರ್ಟ್ಗೆ ಒಪ್ಪಿಸಿ ಆದಷ್ಟು ಬೇಗ ನೇಹಾಳಿಗೆ ನ್ಯಾಯ ಕೊಡಿಸುವಂತೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಬೆಳಗಾವಿಯಲ್ಲಿ ಲವ್ ಜಿಹಾದ್ಗೆ ಯತ್ನ, ಇಸ್ಲಾಂ ಧರ್ಮ ಪಾಲಿಸುವಂತೆ ಒತ್ತಾಯ. ಹುಬ್ಬಳ್ಳಿಯಲ್ಲಿ ನೇಹಾ ಹತ್ಯೆ ಕೇಸ್ ಮಾಸುವ ಮುನ್ನವೇ ಆರೋಪಿ ಫಯಾಜ್ ಹುಟ್ಟೂರಲ್ಲಿ ಲವ್ ಜಿಹಾದ್ ವಿಚಾರ ಸದ್ದು ಮಾಡುತ್ತಿದೆ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುನವಳ್ಳಿಯಲ್ಲಿ ಲವ್ ಜಿಹಾದ್ ಆರೋಪ ಕೇಳಿ ಬಂದಿದೆ. ಎರಡು ಮಕ್ಕಳ ತಾಯಿ ಹಿಂದೆ ಬಿದ್ದಿದ್ದ ರಫಿಕ್ ಬೇಫಾರಿ ಎಂಬಾತ ಮಹಿಳೆಯನ್ನು ಪುಸಲಾಯಿಸಿ ಕರೆ ತಂದು ಕೆಲ ದಿನಗಳ ನಂತರ ಕುಂಕುಮ ಹಚ್ಚಬಾರದು, ಬುರ್ಖಾ ಧರಿಸಬೇಕು, ನಿತ್ಯ 5 ಬಾರಿ ನಮಾಜ್ ಮಾಡಬೇಕು ಅಂತ ಪೀಡಿಸಿದಂತೆ. ಇದಕ್ಕೆ ಒಪ್ಪದಿದ್ದಾಗ ಕೆಲ ಫೋಟೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾನೆ ಅನ್ನೋ ಆರೋಪ ಕೇಳಿ ಬಂದಿದೆ. ನಮ್ಮ ಮ್ಯಾರೇಜ್ ಆಗಿ 10 ವರ್ಷ ಆಗಿತ್ತು ರೀ. ನಮ್ಮ ಲೈಫ್ ಭಾಳ ಚಲೋ ಇತ್ತು ರೀ. ನಮ್ದು ಮನೆ ಮುಂದೆ ಕಿರಾಣಿ ಅಂಗಡಿ ಐತೆ ರೀ. ಇವು ರಫಿಕ್ ವ್ಯಾಪಾರಿ ಅಂತ ಅಂಗಡಿ ಕರೆ ಬರೋಕ್ಕೆ ಶುರು ಮಾಡಿದ್ರಿ. ನಾ ರಾಜಕೀಯ ಮನುಷ್ಯ ಅದೇನಿ, ನಿನಗೆ ಹೆಲ್ಪ್ ಮಾಡ್ತೀನಿ, ನಿನಗೆ ಜಾಬ್ ಕೊಡಿಸ್ತೀನಿ, ಹಂಗೆ ಹಿಂಗೆ ಅಂತ ನನಗೆ ಫಸಲಾಸಾಕತ್ರಿ ಸರ. ಫೋನ್ ಹಚ್ಚೋದು ಕಾಡಿಸೋದು ಮಾಡಾಕತ್ರಿ ನನಗೆ, ಮತ್ತು ಫೋಟೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದು ಮಾಡಾಕತ್ರಿ ಸರ. ಒಂದು ಮನೆ ಮಾಡಿ ಇಟ್ಟಿದ್ದೆ ನನಗೆ, ಅದು ಮನೆ ಏರಿಯಾ ಅದು ನನಗೇನು ಗೊತ್ತಿರಾಗಿಲ್ಲ ರೀ.
ತಿಳಿಸಬೇಕು ಹೇಳಬೇಕು ಅಂತಂದ್ರು ಯಾವುದೇ ತರ ಆಸ್ಪದ ಇರಾಕಿಲ್ರಿ ಸರ್. ನನಗೆ ಸದ್ಯ ಆರೋಪಿ ರಫೀಕ್ ಬೇಪಾರಿ ಆತನ ಪತ್ನಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದು ಉಳಿದ ಆರೋಪಿಗಳಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಇದರಲ್ಲಿ ಈ ಮೇಲೆ ಕಂಪ್ಲೇಂಟ್ ಅಲ್ಲಿ ಹೇಳಿಸಿರತಕ್ಕಂತ ಎಲ್ಲಾ ವ್ಯಕ್ತಿಗಳನ್ನ ವಶಕ್ಕೆ ಪಡಿಸಿಕೊಂಡು ಇಲ್ಲಿವರೆಗೂ 7 ಜನರನ್ನ ವಿಚಾರಣೆ ಮಾಡಿ ಅದರಲ್ಲಿ ಬಲಾತ್ಕಾರಕ್ಕೆ ಕಾರಣದಂತ ವ್ಯಕ್ತಿ ಮತ್ತೆ ಈ ಮತಾಂತರಕ್ಕೆ ಪ್ರಯತ್ನಗೊಳಿಸತಕ್ಕಂತ ಅವನ ಹೆಂಡತಿ ಗಂಡ ಹೆಂಡತಿ ಇಬ್ಬರನ್ನ ಕಾನೂನು ಪ್ರಕಾರ ಬಂಧನೆಗೆ ಒಳಪಡಿಸಿ ಇವತ್ತು ಅವ್ರ ಮೇಲೆ ಪಂಚನಾಮೆ ಸ್ಥಳ ಮಜರ್ ಎಲ್ಲ ನಡೀತಾ ಇದೆ. ರಾಜ್ಯದಲ್ಲಿ ಮತಾಂತರ ಅತ್ಯಾಚಾರ ಹೆಚ್ಚಾಗ್ತಿದ್ದು ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪ್ರಧಾನಿ ಮೋದಿ ಮೊನ್ನೆ ರಾಜ್ಯಕ್ಕೆ ಬಂದು ಹೋದಾಗಿನಿಂದ ಚೊಂಬು ಸಖತ್ ಸೌಂಡ್ ಮಾಡ್ತಿದೆ. ಕಾಂಗ್ರೆಸ್ ನಾಯಕರ ಖಾಲಿ ಚೊಂಬಿನ ಕ್ಯಾಂಪೇನ್ಗೆ ಬಿಜೆಪಿ ನಿಗಿ ನಿಗಿ ಕೆಂಡವಾಗಿದೆ. ಈ ವಿಚಾರ ಇಂದು ಕೂಡ ರಾಜ್ಯ ನಾಯಕರ ಬಾಯಲ್ಲಿ ಮಾರ್ಧನಿಸಿದೆ. ಲೋಕಸಭೆ ರಣಕಣದಲ್ಲಿ ದೋಸ್ತಿ ಕಾಂಗ್ರೆಸ್ ನಾಯಕರ ಮಧ್ಯೆ ಚೊಂಬು ಪಾಲಿಟಿಕ್ಸ್ ತಾರಕಕ್ಕೇರಿದೆ. ವಿಧಾನಸಭೆ ಚುನಾವಣೆ ವೇಳೆ ಪೇಸಿಎಂ ಅಭಿಯಾನದ ಮೂಲಕ ಯಶಸ್ಸು ಕಂಡಿದ್ದ ಕಾಂಗ್ರೆಸ್ ಈಗ ಮತ್ತೆ ಬಿಜೆಪಿ ವಿರುದ್ಧ ಕ್ಯಾಂಪೇನ್ ಕಾಳಗ ಸಾರಿದೆ. ಕಾಂಗ್ರೆಸ್ ಅಭಿಯಾನ ಬಿಜೆಪಿ ನಾಯಕರನ್ನ ನಿಗ್ಗಿ ನಿಗ್ಗಿ ಕೆಂಡವಾಗಿಸಿದ್ದು ವಾಗ್ಯುದ್ಧದ ಕಿಚ್ಚು ಹಚ್ಚಿದೆ. ಲೋಕ ಕದನದಲ್ಲಿ ಚೊಂಬು ಕ್ಯಾಂಪೇನ್ ಕಿಚ್ಚು, ಕಾಂಗ್ರೆಸ್ ಚೊಂಬಿನೇಟು, ದೋಸ್ತಿಗಳ ತಿರುಗೇಟು. ಕಾಂಗ್ರೆಸ್ನ ಚೊಂಬು ಕ್ಯಾಂಪೇನ್ ಸ್ಟಾರ್ಟ್ ಆಗಿದ್ದೇ ಆಗಿದ್ದು ಮೈತ್ರಿ ನಾಯಕರು ಕಾಂಗ್ರೆಸ್ ವಿರುದ್ಧ ಮೈಕೊಡವಿ ಮುಗಿಬಿದ್ದಿದ್ದಾರೆ. ಕಾಂಗ್ರೆಸ್ನವರದ್ದು ಚೀಪ್ ಗಿಮಿಕ್ ಅಂತ ಕಿಡಿಕಾರ್ತಿದ್ದಾರೆ. ಇವತ್ತು ಸುದ್ದಿಗೋಷ್ಠಿ ನಡೆಸಿದ ಮಾಜಿ ಸಿಎಂಗಳಾದ ಬಿಎಸ್ವೈ ಹಾಗೂ ಡಿವಿ ಸದಾನಂದಗೌಡ ಚೊಂಬು ಖಾಲಿ ಮಾಡಿದ್ದೇ ಕಾಂಗ್ರೆಸ್ ಅಂತ ಮಾತಿನ ಚಾಟಿ ಬೀಸಿದ್ರು. ಹಾಗೇನಿಲ್ಲ ನೋಡಿ, ಅಧಿಕಾರ ಇದೆ, ಸರ್ಕಾರ ಇದೆ, ಜನ ಅವ್ರ ಓದ್ ಕಡೆ ಸೇರ್ತಾ ಇಲ್ಲ. ಹೀಗಾಗಿ ಈ ಜಾಹೀರಾತುಗಳ ಮೂಲಕ ಏನಾದರೂ ಜನರ ಮನವನ್ನು ಒಲಿಸಬಹುದು ಅನ್ನೋ ಭ್ರಮೆನಲ್ಲಿ ಅವರಿದ್ದಾರೆ. ನಾನು ನಿಮ್ಗೆ ಹೇಳ್ತೇನೆ, ಯಾವ ಜಾಹೀರಾತುಗಳು ಸತ್ಯಕ್ಕೆ ದೂರವಾಗಿರುವಂತ ಪೊಳ್ಳು ಭರವಸೆಗಳನ್ನು ಕೂಡಿರುವಂತ ಜನವಿರೋಧಿ ಒಂದು ಆಡಳಿತ ನಡೆಸ್ತಾ ಇರುವಂತ ಈ ಸರ್ಕಾರದ ಜಾಹೀರಾತುಗಳಿಗೆ ಯಾವ ರೀತಿಯ ಮನ್ನಣೆಯನ್ನು ಸಹ ಜನ ಕೊಡೋದಿಲ್ಲ. ಖಾಲಿ ಚೆಂಬು ಯಾರು ಖಾಲಿ ಮಾಡಿದ ಚೆಂಬು, ಇದು ಫಸ್ಟ್ ಪ್ರಶ್ನೆ ಕೇಳಬೇಕಾದ. ಚೆಂಬು ಖಾಲಿ ಮಾಡಿದ್ದೇ ಕಾಂಗ್ರೆಸ್ನವರು. ಇಡೀ ದೇಶದ ಖಜಾನೆ ಲೂಟಿ ಮಾಡಿ ಆ ಖಾಲಿ ಚೆಂಬನ್ನ ಇವತ್ತು ಕೈಯಲ್ಲಿ ಹಿಡ್ಕೊಂಡು ತಿರ್ಕೊಂಡಿರೋರು ಕಾಂಗ್ರೆಸ್ನವರು. ಕರ್ನಾಟಕದಲ್ಲಿ ಕಳೆದ 8 ತಿಂಗಳಿಂದ ಈ ಖಾಲಿ ಚೆಂಬನ್ನ ಆಗಿ ಪರಿವರ್ತನೆ ಮಾಡಿದವರು ಅವರು. ಒಂದು ರೀತಿಯಲ್ಲಿ ತಾವು ಮಾಡಿದಂಥ ವಿಚಾರಗಳ ಆಧಾರಿತವಾದಂಥ ಪ್ರಯತ್ನಗಳನ್ನು ಮತ್ತೆ ಜನರಿಗೆ ತೋರಿಸುವಂಥದ್ದು ಅದು ಕಳೆದ ಚುನಾವಣೆಯಲ್ಲಿ ಮುಗಿದಿದೆ ಆ ಅಧ್ಯಾಯ. ಇನ್ನು ಮುಂದಕ್ಕೆ ಅದು ಮುಂದುವರಿಯಲಿ. ಇತ್ತ ಚೊಂಬು ಮಾರಲು ಹೋಗಿ ಅರೆಸ್ಟ್ ಆದರು ಅಂತ ಮಾಜಿ ಸಿಎಂ ಬೊಮ್ಮಾಯಿ ಹಾಗೂ ಮಾಜಿ ಸಚಿವ ಸುರೇಶ್ ಕುಮಾರ್ ಕೂಡ ಕಿಡಿಕಾರಿದ್ರೆ, ಚುನಾವಣೆ ಬಳಿಕ ಕಾಂಗ್ರೆಸ್ಗೆ ಚೊಂಬೆಗತಿ ಅಂತಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಕಿಸಾನ್ ಸನ್ಮಾನ್ ಯೋಜನೆ ಬರ್ತಾ ಇತ್ತು 10,000 ರೂಪಾಯಿ, ಅದರೊಳಗೆ 4,000 ರೂಪಾಯಿ ರಾಜ್ಯ ಸರ್ಕಾರ ಕೊಡೋದು ನಿಲ್ಲಿಸಿದ್ರು. ರೈತರಿಗೆ ಚೆಂಬು ಕೊಟ್ಟಂಗಲ್ವಾ? ರೈತ ವಿದ್ಯಾನಿಧಿಯನ್ನ ನಾವು ಮಾಡಿದ್ವಿ, 13,00,000 ಜನ ರೈತರು ಅದ್ರ ಲಾಭ ತಗೊಂಡಿದ್ರು, ಮಕ್ಕಳು ಲಾಭ ತಗೊಂಡಿದ್ರು. ರೈತರ ಮಕ್ಕಳಿಗೆ ಚೆಂಬು ಕೊಟ್ಟವ್ರು ಯಾರು? ಹೆಣ್ಣು ಮಕ್ಕಳಿಗೆ ಕೂಡ ಮೋಸ ಮಾಡಿರುವಂತಹ ಚಂಬು ಕೊಟ್ಟಿರುವಂತದ್ದು. ಸ್ವಾಮಿ ವಿವೇಕಾನಂದ ಯೋಜನೆಯನ್ನ ಮಾಡಿದ್ವಿ, ನಿಲ್ಸಿದ್ರಿ. ಶಾಲಾ ಕೊಠಡಿಗಳು ಕಟ್ತಾ ಇದ್ವಿ, ಅದನ್ನ ನಿಲ್ಸಿದ್ರಿ. ಆಸ್ಪತ್ರೆ ನಿಲ್ತೋಗಿದೆ. 6,00,000 ಬೀದಿ ಬದಿ ವ್ಯಾಪಾರರಿಗೆ ವಿಶೇಷವಾದಂತಹ ಅನುದಾನವನ್ನ ಕೊಟ್ಟಿದ್ದಾರೆ ಅಕ್ಷಯ ಪಾತ್ರಿ. ಮತ್ತಿನ್ನೇನು, ಕಳೆದ 3 ದಿವಸದಿಂದ ಕಾಂಗ್ರೆಸ್ ಪಕ್ಷದ ಹತಾಶತನೆಯನ್ನ ಜಾಹೀರಾತುಗಳ ಮೂಲಕ ನೋಡ್ತಾ ಇದೀವಿ. ನಿನ್ನೆ ಯಾರೋ ಪೇಪರ್ ನೋಡಿದೆ, ಅದೃಷ್ಟದ ಚಂಬು ಮಾರಕ್ ಹೋಗಿ ಅರೆಸ್ಟ್ ಆಗಿದ್ದಾರೆ. ಹಾಗೆ ಚಂಬು ಜಾಹೀರಾತು ಕೊಟ್ಟವರಿಗೂ ಅದೇ ಕಾದ ಕತೆ ಕಾದಿದೆ ಅಂತ ಕಾಣುತ್ತೆ ನನಗೆ. ಚುನಾವಣೆ ಮುಗಿದ್ಮೇಲೆ ಅದೇ ಪರಿಸ್ಥಿತಿ ನಲ್ಪಾಡಿಗೂ ಬರ್ತದೆ. ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಚೊಂಬು ಇಟ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ದಿನೇ. ಇವತ್ತು ನರೇಂದ್ರ ಮೋದಿಜಿ ಅವರ ಪರವಾಗಿ ಬಿಜೆಪಿ JDS ಪಕ್ಷದ ಪರವಾಗಿ ವಾತಾವರಣ ಇನ್ನೂ ಹೆಚ್ಚಾಗ್ತಾ ಇದೆ. ಹಾಗಾಗಿ ಚುನಾವಣಾ ಫಲಿತಾಂಶ ಬಂದ ನಂತರ ದಿನನಿತ್ಯ ಚೊಂಬು ಹಿಡ್ಕೊಂಡು ಕಾಂಗ್ರೆಸ್ ಪಕ್ಷದ ಮುಖಂಡರು ಹೋಗಬೇಕಾಗ್ತದೆ ಅಂತ ಪರಿಸ್ಥಿತಿ ಬರೋ ರೀತಿಯಲ್ಲಿ ರಾಜ್ಯದ ಮತದಾರರು ಉತ್ತರವನ್ನು ನೀಡ್ತಾರೆ. ರಾಜ್ಯಕ್ಕೆ ಮೋದಿ ಸರ್ಕಾರ ಎಲ್ಲದರಲ್ಲೂ ಅನ್ಯಾಯ ಮಾಡುತ್ತಿದೆ ಅಂತ ಕಾಂಗ್ರೆಸ್ ನಾಯಕರು ಹೋದಲ್ಲಿ ಬಂದಲ್ಲಿ ಕುಟುಕ್ತಿದ್ದಾರೆ. ಕೋಲಾರದಲ್ಲಿ ಮಾತಾಡಿದ ಸಿಎಂ ಸಿದ್ದರಾಮಯ್ಯ, ಮೋದಿ ಖಾಲಿ ಚೊಂಬನ್ನ ಅಕ್ಷಯ ಪಾತ್ರೆ ಮಾಡಿದ್ದಾರೆ ಅಂತ ದೇವೇಗೌಡರು ಸುಳ್ಳು ಹೇಳಿ ಮೋದಿ ಹೊಗಳಿದ್ದಾರೆ ಅಂತ ತಿರುಗೇಟು ಕೊಟ್ಟರು. ಇತ್ತ ಮಾಜಿ ಪ್ರಧಾನಿ ದೇವೇಗೌಡರು ಮಾತ್ರ ನಾವು ಹೇಳಿದ್ದು ಸತ್ಯ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಈ ರಾಷ್ಟ್ರದ ಸಂಪತ್ತನ್ನ ಸೂರೆ ಮಾಡಿ ಚೊಂಬು ಬರೀದಾಗಿತ್ತು. ಆ ಬರಿಯ ಚೆಂಬನ್ನ ಯಾರ ಕೈಗೆ ಕೊಟ್ರು?
ಈ ಕಾಂಗ್ರೆಸ್ ನಾಯಕ 10 ವರ್ಷ ಈ ದೇಶವನ್ನ ಆಳಿ, ಅದನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿ ಸಣ್ಣ ಸಣ್ಣ ಸಮಾಜದವರನ್ನ ಮೇಲೆ ಎತ್ತುವ ಕೆಲಸವನ್ನ ಮಾಡದಂತ ಮಹಾನ್ ಭಾವ. ಅಕ್ಷಯ ಪಾತ್ರೆ ಅಂತ ಹೇಳ್ತಾರೆ, ಅಕ್ಷಯ ಪಾತ್ರೆ ಅಂತ ಹೇಳ್ತಿರಲ್ಲ. ನೀವು ರಾಜ್ಯಸಭಾ ಸದಸ್ಯರಾಗಿ ಯಾರು ವ್ಯಕ್ತಿ ಕೊಡಿಸ್ಲಿಲ್ಲ ಅಂತೇಳಿ ಅವ್ರಿಗೆ ಪ್ರಶ್ನೆಯನ್ನ ನೀವು ಕೇಳಬೇಕು. ಬೇಡ, ನರೇಂದ್ರ ಮೋದಿ ಅವ್ರಿಗೆ ಹೇಳಿ, ನರೇಂದ್ರ ಮೋದಿ ಅವ್ರು ಹೇಳಿ ಅಕ್ಕಿ ಕೊಡಬಾರ್ದು ನೋಡ್ಕೊಂಡ್ರು. ಯಾಕಂತಂದ್ರೆ ಅಕ್ಕಿಗೆ ಅಕ್ಕಿ ಕೊಟ್ಬಿಟ್ರೆ ಬಡವರೆಲ್ಲ ಸಿದ್ದರಾಮಯ್ಯ ಪರ ಆಗ್ಬಿಡ್ತಾರೆ, ಕಾಂಗ್ರೆಸ್ ಪರ ಆಗ್ಬಿಡ್ತಾರೆ. ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಮಂಡ್ಯ ಚಾಮರಾಜನಗರದಲ್ಲಿ ಬಿಜೆಪಿ ವಿರುದ್ಧ ಹರಿಹಾಯ್ದರು. ಸುದ್ದಿಗೋಷ್ಠಿಗೆ ಚೊಂಬು ಹಿಡ್ಕೊಂಡು ಬಂದು ಮೋದಿ ಸರ್ಕಾರಕ್ಕೆ ಟಕ್ಕರ್ ಕೊಟ್ಟರು. ಪ್ರೈಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ ಶುಡ್ ಬಿ ಸಪೋರ್ಟಿಂಗ್, ಲಾಡಿಂಗ್ ಅಂಡ್ ಪ್ರೇಸಿಂಗ್ ಎ ಗವರ್ಮೆಂಟ್ ಲೈಕ್ ಕರ್ನಾಟಕ ವಿಚ್ ಇಸ್ ಎನ್ಶೋರಿಂಗ್ ದಟ್ 58,000 crore ಎವ್ರಿ ಇಯರ್ ವಿಲ್ ಗೆಟ್ ಟ್ರಾನ್ಸ್ಫರ್ಡ್ ಡೈರೆಕ್ಟ್ಲಿ ಇನ್ ಟು ದ ಬ್ಯಾಂಕ್ ಅಕೌಂಟ್ಸ್ ಆಫ್ ಪೀಪಲ್, ನೋ ಮಿಡಲ್ ಮೆನ್, ನೋ ಕ್ವಶನ್ ಆಫ್ ಎನಿ ಲೀಕೇಜ್, ನೋ ಕ್ವಶನ್ ಆಫ್ ಎನಿ ಕಮಿಷನ್ ಆಫ್ ಕರಪ್ಷನ್, ಡೈರೆಕ್ಟ್ ಇನ್ ಟು ದೇರ್ ಅಕೌಂಟ್ಸ್. ಇಫ್ ಪ್ರೈಮ್ ಮಿನಿಸ್ಟರ್ ಇಸ್ ಅಪೋಸಿಂಗ್ ಇಟ್, ಇಟ್ ಶೋಸ್ ಹಿಸ್ ಎಂಟಿ ಪೀಪಲ್ ಮೈಂಡ್ ಸೆಟ್. ದ ರೀಸನ್ ಮೈ ಫ್ರೆಂಡ್ ಇಸ್ ದಿಸ್. ಇದರ ಮಧ್ಯೆ ಕಾಂಗ್ರೆಸ್ ಬಿಜೆಪಿ ನಡುವೆ ಟ್ವೀಟ್ ಸಮರವೂ ಕೂಡ ಜೋರಾಗಿದೆ. ಮೋದಿ ಸರ್ಕಾರಕ್ಕೆ 100 ರೂಪಾಯಿ ತೆರಿಗೆ ಕಟ್ಟಿದರೆ ರಾಜ್ಯಕ್ಕೆ ವಾಪಸ್ ಸಿಗೋದು ಕೇವಲ 13 ರೂಪಾಯಿ. ಮೋದಿ ಸರ್ಕಾರದ ಈ ಮಹಾಮೋಸಕ್ಕೆ ಅಂತ್ಯ ಹಾಡೋಣ ಅಂತ ಕಾಂಗ್ರೆಸ್ ಕಿಡಿಕಾರಿದ್ರೆ ಬಿಜೆಪಿ ಕೂಡ ಟ್ವೀಟ್ ಮಾಡಿ ಕಾಂಗ್ರೆಸ್ಗೆ ಕೌಂಟರ್ ಕೊಟ್ಟಿದೆ. ಸೀಸ್ ಹಣ ವಾಪಸ್ ಸಿಡಿದೆದ್ದ ಕಾಂಗ್ರೆಸ್. ಬೆಂಗಳೂರಿನ ಇಟಾ ಮಾಲ್ ಬಳಿ ಚುನಾವಣಾ ಅಧಿಕಾರಿಗಳು ಕಾರಲ್ಲಿದ್ದ 2 ಕೋಟಿ ರೂಪಾಯಿ ಸೀಸ್ ಮಾಡಿದ್ರು. ಆದರೆ ಇದು ಬಿಜೆಪಿಯ ಹಣ ಅಂತ ಗೊತ್ತಾಗ್ತಿದ್ದಂತೆ ವಾಪಸ್ ಕೊಡಲಾಗಿದೆ. ಹಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಬಿಜೆಪಿ ದಾಖಲೆಯನ್ನು ನೀಡಿತ್ತು. ಈ ಬಗ್ಗೆ ಕಿಡಿಕಾರಿರೋ ಕಾಂಗ್ರೆಸ್ ಬ್ಲಾಕ್ ಮನಿ ಲೀಗಲ್ ಮಾಡಿದ್ದಾರೆ, ಸೀಸ್ ಆದ ಹಣದ ಬಗ್ಗೆ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಇದು ಇಲ್ಲೀಗಲ್ ಆದಂತ ಮನಿ ಲಾಂಡ್ರಿಂಗ್ ಅನ್ನ ಲೀಗಲ್ ಆಗಿ ಮಾಡುವ ವಿಧಾನ ಹೌದಾ ಅಲ್ವ? ಇದರ ಬಗ್ಗೆ ತನಿಖೆ ಮಾಡಬೇಕು ಅಂತೇಳಿ ನಾನು ಚುನಾವಣಾ ಆಯೋಗಕ್ಕೆ ಒತ್ತಾಯ ಮಾಡ್ತೇನೆ ಕಾಂಗ್ರೆಸ್ ಪಕ್ಷದ ಪರವಾಗಿ. ಬೇರೆಯವರು ಯಾರೋ ದುಡ್ಡು ಹಿಡಿದಿದ್ರೆ ಅದನ್ನ ಬಿಡ್ತಾ ಇದ್ದಾರೆ ತೆರಿಗೆ ಇಲಾಖೆ, ಇಲ್ಲೇ ಗೊತ್ತಾಗುತ್ತೆ. ನೋಡಿ ಈ ಇದಾಯ್ತಲ್ಲ, ಮೋದಿಯವರು ಎಷ್ಟು ಮಹಾನ್ ಸುಳ್ಳುಗಾರ ಅಂತ ಒಂದು ಹೇಳೋದಕ್ಕೆ, ಅವ್ರು ಡಿಮಾನಿಟೈಸ್ ಮಾಡಿದಾಗ ಕರೆನ್ಸಿ ಏನಿತ್ತು ಅವ್ರು ಹೇಳಿದ್ರು ಎಲ್ಲ ಕ್ಯಾಶ್ಲೆಸ್ ಆಗೋಗ್ತದೆ, ಅದಕ್ಕೋಸ್ಕರ ನಾನು ತಗೊಂಬಂದಿದ್ದೀನಿ ಅಂತ ಹೇಳಿ 2000 ಡಿಮಾನಿಟೈಸ್ ಮಾಡಿದ್ರಲ್ಲ 2017 ಏನು ಮಾಡಿದ್ರು. ಚುನಾವಣೆ ಸಮೀಪಿಸುತ್ತಿದ್ದು ನಾಯಕರ ತಂತ್ರ ಪ್ರತಿತಂತ್ರ ಏಟು ಎದುರೇಟು ಕ್ಷಣ ಕ್ಷಣಕ್ಕೂ ತೀವ್ರವಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಎಲೆಕ್ಷನ್ ಬಂತು ಅಂದ್ರೆ ರಾಜಕೀಯ ನಾಯಕರ ನಾಲಿಗೆ ಕಂಟ್ರೋಲ್ ತಪ್ಪತ್ತೆ ಅನ್ಸುತ್ತೆ. ಕಳೆದ ವಾರವಷ್ಟೇ ಎಚ್ಡಿಕೆ ಹೇಳಿದ ಒಂದು ಮಾತು ಭಾರಿ ವಿವಾದಕ್ಕೆ ಕಾರಣವಾಗಿತ್ತು. ಈಗ ಆ ಸಾಲಿಗೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಯತ್ನಾಳ್ ಕೂಡ ಸೇರ್ಪಡೆಯಾಗಿದ್ದಾರೆ. ಮಾತು ಹಾಡಿದ್ರೆ ಹೋಯ್ತು, ಮುತ್ತು ಹೊಡಿದ್ರೆ ಹೋಯ್ತು ಅನ್ನೋ ಮಾತಿದೆ. ಆದ್ರೆ ಈ ರಾಜಕಾರಣಿಗಳ ಪಾಲಿಗೆ ಇದ್ಯಾವುದು ಅನ್ವಯಿಸಲ್ಲ ಅನ್ಸುತ್ತೆ. ಕಳೆದ ವಾರ ಮಾಜಿ ಸಿಎಂ HDK ಹೇಳಿದ್ದ ಮಹಿಳೆಯರು ಗ್ಯಾರಂಟಿಯಿಂದಾಗಿ ದಾರಿ ತಪ್ಪಿದ್ದಾರೆ ಅನ್ನೋ ಮಾತು ಭಾರಿ ವಿವಾದ ಸೃಷ್ಟಿಸಿತ್ತು. ಈ ಮಧ್ಯೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಪ್ರಧಾನಿ ಸ್ಥಾನದ ಘನತೆಯನ್ನು ಗಣನೆಗೆ ತೆಗೆದುಕೊಳ್ಳದೆ ಮಾತನಾಡಿ ಭಾರಿ ಆಕ್ರೋಶಕ್ಕೆ ಕಾರಣರಾಗಿದ್ದಾರೆ. ಮೋದಿ ಈ ದೇಶಕ್ಕೆ ಶನಿ ಇದ್ದಂತೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವಹೇಳನ. ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಪರ ಪ್ರಚಾರದ ವೇಳೆ ಮಾತನಾಡಿದ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಪ್ರಧಾನಿ ಮೋದಿ ವಿರುದ್ಧ ವಿವಾದಾತ್ಮಕ ಮಾತನಾಡಿದ್ದಾರೆ. ಗಾಂಧಿ ಕುಟುಂಬವನ್ನು ಹೊಗಳುವ ಭರದಲ್ಲಿ June 4 ನಾವು ಕಾಯುತ್ತಿದ್ದೇವೆ. ಈ ದೇಶಕ್ಕೆ ಹಿಡಿದಿರುವ ಶನಿ ಬಿಟ್ಟು ಹೋಗಲಿ ಅಂತ ಪ್ರಧಾನಿ ಬಗ್ಗೆ ಲಘುವಾಗಿ ಮಾತನಾಡಿದ್ದಾರೆ. ದೇವರಲ್ಲಿ ನಂಬಿಕೆ ಇಟ್ಕೊಂಡು June 4 ಕಾಯ್ತಾ ಇದ್ದೀವಿ, ದೇಶಕ್ಕೆ ಹಿಡಿದ ಶನಿ ಬಿಡುಗಡೆ ಆಗ್ಲಿನಪ್ಪ ನಮ್ಮಪ್ಪ ಅಂತ. ನೀನು ಈ ದೇಶಕ್ಕೆ ಹಿಡಿದ ಶನಿ ಕಣಯ್ಯ, ಇಂದಿರಾ ಗಾಂಧಿ ಕೂತಿದ್ದ ಸೀಟಲ್ಲಿ ಬಂದು ಕೂತ್ ಬಿಟ್ಟಲ್ಲಪ್ಪ ನೀನು. ಎಲ್ಲಪ್ಪ ಇಂದಿರಾ ಗಾಂಧಿ? ಎಲ್ಲ ಜಾತಿ ಜನಾಂಗದವ್ರಿಗೆ, ಬಡವ್ರಿಗೆ, ವಿಶೇಷವಾಗಿ ಹೆಣ್ಮಕ್ಳಿಗೆ ಒಂದು ಆತ್ಮಸ್ಥೈರ್ಯ ತುಂಬಿದ್ಲು.
ಇರಕ್ಕೊಂದು ಮನೆ, ಹೊಟ್ಟೆ ತುಂಬ ಊಟ, ಮಕ್ಕಳಿಗೆ ಓದು, ಅವ್ರಿಗೆ ಉದ್ಯೋಗ, ಅಂತ ಜಾಗಕ್ಕೆ ಅಂತ ಅವನು ಬಂದು ಕೂತ್ಬಿಟ್ಟಪ್ಪ. ರಮೇಶ್ ಕುಮಾರ್ ಮಾತಿಗೆ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಪ್ರಧಾನಿ ಮೋದಿ ದೇವರಿದ್ದಂತೆ, ಅವರ ಬಗ್ಗೆ ಲಘುವಾಗಿ ಮಾತನಾಡೋದು ಸರಿಯಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ರಮೇಶ್ ಕುಮಾರ್ ಮತ್ತು ಅವ್ರ ಪಕ್ಷಕ್ಕೆ ನರೇಂದ್ರ ಮೋದಿ ಶನಿನೇ. ಯಾರು ಭ್ರಷ್ಟಾಚಾರ ಮಾಡ್ತಾರೆ, ಯಾರು ದೇಶ ವಿರೋಧಿ ಚಟುವಟಿಕೆಯಲ್ಲಿ ತೊಡಗ್ತಾರೆ, ಯಾರು ಜನವಿರೋಧಿ ಕೆಲಸವನ್ನು ಮಾಡ್ತಾರೆ, ಅವ್ರು ಶನಿಯಾಗೆ ಕಾಡೋದು. ದೇಶಭಕ್ತರಿಗೆ, ದೇಶ ಸಲುವಾಗಿ ದುಡಿಯೋರಿಗೆ, ಯುವಕರಿಗೆ, ಹೆಣ್ಣು ಮಕ್ಕಳಿಗೆ ಅವರು ವರವನ್ನು ಕೊಡುವಂಥ ದೇವರು. ರಮೇಶ್ ಕುಮಾರ್ ಮಾತಿಗೆ ಬಿಜೆಪಿ ನಾಯಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ರಮೇಶ್ ಕುಮಾರ್ ಹೇಳಿಕೆಯನ್ನ ಸಮರ್ಥಿಸಿಕೊಳ್ತಿದ್ದಾರೆ. ಕ್ರೈಮ್ ಇದ್ದೇ ಇದೆ, ಕ್ರೈಮ್ ಫ್ರೀ ಕಂಟ್ರಿ ನಾವೇನು ಆಗಿದೀವಿ ಅಂತ ನಾವೇನು ಹೇಳ್ತಾ ಇಲ್ಲ. ಉತ್ತರ ಪ್ರದೇಶದಲ್ಲಿ ಕ್ರೈಮ್ ರೇಟ್ ಎಷ್ಟಿದೆ, ಗುಜರಾತಲ್ಲಿ ಎಷ್ಟಿದೆ ಕ್ರೈಮ್ ರೇಟು. ಕಾನೂನು ಸುವ್ಯವಸ್ಥೆ ಯಾವಾಗ ಸರ್ಕಾರದ ತಪ್ಪಿನಿಂದ ಅಥವಾ ಬೇರೆ ಬೇರೆ ಸನ್ನಿವೇಶಗಳು ಬಂದಾಗ ನಮ್ಮಿಂದ ವೈಫಲ್ಯ ಆದಾಗ ಅದು ನಮ್ಮ ಹೊಣೆ. ಗದಗ್ನಲ್ಲೂ ಕೂಡ ಯಾವುದೋ ಒಂದು ಪರ್ಸನಲ್ ವಿಚಾರನೇ, ಅದು ಮಾಡಬಾರ್ದು. ಬಟ್ ಕಾನೂನು ಸುರಕ್ಷತೆ ಮಾಡುವಂಥದ್ದು ಖಂಡಿತ ನಮ್ಮ ಜವಾಬ್ದಾರಿ, ಅದು ಮಾಡಬೇಕು. ಈಗ ಹಿಂದೆನೂ ಕೂಡ ಎಷ್ಟೋ ಜನ ಈ ಥರ ಇನ್ಸಿಡೆಂಟ್ಸ್ ಆಗಿದೆ. ಅತಿ ದೊಡ್ಡ ಫೇಲಿಯರು ದೇಶದಲ್ಲಿ ಆಗಿರುವಂಥದ್ದು ಸರ್ಕಾರದಿಂದ ಅಂದರೆ ಪುಲ್ವಾಮಾ. ಅವತ್ತಿನ ಗವರ್ನರ್ ಅವರೇ ಹೇಳ್ಬಿಟ್ಟಿದ್ದಾರೆ, ಸರ್ಕಾರದಿಂದ ಒಂದು ರಿಪೋರ್ಟೇ ಕೊಟ್ಟಿಲ್ಲ ಯಾಕಾಯ್ತು ಏನಾಯ್ತು ಅಂತ. ಯಾಕಂದ್ರೆ ನಮಗೆ ಈ ಕರಾಳ ದಿವಸಗಳೇ, 10 ವರ್ಷ ಕೆಟ್ಟ ಕಾಲ. ಶನಿ ಅಂತ ಹೇಳಿದ್ರೇನು, ನಮಗೆ ಕೆಟ್ಟ ಕಾಲ, ಈ ದೇಶಕ್ಕೆ ಕೆಟ್ಟ ಕಾಲ ಕಳೆದ 10 ವರ್ಷ. ಅದಕ್ಕೆ ಅವ್ರು ಹೇಳಿದ್ರೆ ತಪ್ಪೇನೂ ಇಲ್ಲ. ಅವ್ರು ರಮೇಶ್ ಕುಮಾರ್ ಹೇಳಿದ್ರು. ರಮೇಶ್ ಕುಮಾರ್ ಮಾತು ಒಂದೆಡೆಯಾದರೆ ಆತ ವಿಜಯಪುರದಲ್ಲಿ ಮಾತನಾಡಿರೋ ಬಸನಗೌಡ ಪಾಟೀಲ್ ಯತ್ನಾಳ್ ಕಾಂಗ್ರೆಸ್ ಹಾಗೂ ಮುಸ್ಲಿಮರ ವಿರುದ್ಧ ವಿವಾದಾತ್ಮಕ ಮಾತನಾಡಿದ್ದಾರೆ. ಜವಾಹರ್ಲಾಲ್ ನೆಹರು ಹಾಗೂ ರಾಹುಲ್ ಗಾಂಧಿ ಹುಟ್ಟಿನ ಬಗ್ಗೆ ನಿಂದಿಸಿದ್ದಾರೆ. ಇಸ್ಲಾಂ ಕಂಟ್ರಿ ಒಳಗೆ ಸಹಿತ ಇಷ್ಟು ಜಮೀನಿಲ್ಲ, ಹಿಂದೂಸ್ತಾನ ಆಗಿದ್ದಟ್ಟು 12 ಲಕ್ಷ ಎಕರೆ ಹೊತ್ತು ವಕ್ಫ್ ಬೋರ್ಡಿನ ಆಸ್ತಿ ಇದೆ ಈ ದೇಶದಾಗ ನೋಡ್ರಿ. ಅವ್ರದ್ದು 12 ಲಕ್ಷ ಎಕರೆ ಯಾರು ಕೊಟ್ಟವ್ರು? ನೆಹರು, ಪಂಡಿತ್ ಜವಾಹರ್ಲಾಲ್, ಸುಮ್ ಪಂಡಿತ ಹೆಸರು ಪಂಡಿತ ಅಲ್ಲ, ಅದು ಯಾವ 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 ಹುಟ್ಟೆವೋ ಯಾವ ಯಾರು ಎಲ್ಲ ಮಿಕ್ಸ್ ವೆಜಿಟೇಬಲ್ ಅಂತ ತಿಕ್ಕಿವ್ನೋ ಅದೆಲ್ಲ ಹಂಗದೋ. ಒಂದು ರಾಹುಲ್ ಗಾಂಧಿ ಯಾವ್ದು ಗೊತ್ತಿಲ್ಲ, ಇಂದಿರಾ ಗಾಂಧಿ ಗಾಂಧಿ ಯಾರು ಗೊತ್ತಿಲ್ಲ, ಮೋತಿಲಾಲ್ ನೆಹರು ಅಂತಲ್ಲ ಮೋತಿ ಖಾನ್ ನೆಹರು ಅಂತ ಅದ ಕಟ್ಟಾರ. ಒಟ್ಟಾರೆ ಚುನಾವಣೆ ಹತ್ತಿರವಾಗ್ತಿದ್ದಂತೆ ರಾಜಕೀಯ ನಾಯಕರ ಮಾತು ಎಲ್ಲೇ ಮೀರುತ್ತಿವೆ. ಇದಕ್ಕೆ ಮತದಾರರು ಯಾವ ರೀತಿ ಉತ್ತರಿಸ್ತಾರೋ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಣಕಹಳೆಯಲ್ಲಿ ಮತ್ತಷ್ಟು ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಆಗ ಈಗಾಗಲೇ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ನೇಹಾ ಸಾವಿನ ಬೆನ್ನಲ್ಲೇ ರಾಜಕೀಯ ಜೋರಾಗ್ತಾ ಇದೆ. ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ನೇಹಾ ಮನೆಗೆ ಭೇಟಿ ನೀಡಲಿದ್ದಾರೆ. ಈ ವೇಳೆ ನೇಹಾ ಕುಟುಂಬಸ್ಥರಿಗೆ ನಡ್ಡಾ ಸಾಂತ್ವನ ಹೇಳಿದ್ದು ಕಮಲ ನಾಯಕರು ಸಾಥ್ ಕೊಡಲಿದ್ದಾರೆ. ಇನ್ನು ನಡ್ಡಾ ಭೇಟಿ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದು, ಬಿಜೆಪಿ ಮತ್ತು ನಡ್ಡಾ ಹೆಣದ ಮೇಲೆ ರಾಜಕಾರಣ ಮಾಡ್ತಿದ್ದಾರೆ, ನಾವು ಕ್ರಮಬದ್ಧವಾಗಿಯೇ ಹತ್ಯೆ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದರು. ಹುಬ್ಳಿ ಧಾರವಾಡದಲ್ಲಿ ಬಿಜೆಪಿಯವರು ನಡ್ಡಾ ಅವರು ಹೆಣದ ಮೇಲೆ ರಾಜಕಾರಣ ಮಾಡ್ತಾವ್ರೆ, ನಾವು ಕ್ರಮಬದ್ಧವಾಗಿ ಇವತ್ತು ಏನು ಆಕ್ಷನ್ ತಗೋಬೇಕು ಕಟ್ಟುನಿಟ್ಟಿನ ಆಕ್ಷನನ್ನು ತಗೊಳ್ತೀವಿ, ಅರೆಸ್ಟ್ ಮಾಡ್ತೀವಿ, ಹಿರೇಮಠ ಕುಟುಂಬಕ್ಕೆ ಏನು ನ್ಯಾಯ ಒದಗಿಸ್ಕೊಡ್ಬೇಕು ಆ ಕೆಲಸನ ನಾವು ಮಾಡೇ ಮಾಡ್ತೀವಿ, ಇದು ನಮ್ಮ ಬದ್ಧತೆ. ಮೃತ ನೇಹಾ ಮನೆಗೆ ಅಂಜುಮಾನ್ ಸಂಸ್ಥೆಯ ಮುಖಂಡರು ಭೇಟಿ ಕೊಟ್ಟು ನೇಹಾ ತಂದೆ ನಿರಂಜನ್ ಹಿರೇಮಠ್ಗೆ ಸಾಂತ್ವನ ಹೇಳಿದರು. ಮಾಜಿ ಸಚಿವ ಮತ್ತು ಅಂಜುಮಾನ್ ಸಂಸ್ಥೆ ಅಧ್ಯಕ್ಷ ಎಎಂ ಹಿಂಡಸಗೇರಿ ಮತ್ತಿತರರು ಆಗಮಿಸಿ ಸಾಂತ್ವನ ಹೇಳಿದರು. ಇತ ಧಾರವಾಡದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅಂಜುಮಾನ್ ಇಸ್ಲಾಂ ಸಂಸ್ಥೆ ಅಧ್ಯಕ್ಷ ಇಸ್ಮಾಯಿಲ್ ತಟಗಾರ, ನೇಹಾ ಹತ್ಯೆ ಖಂಡಿಸಿ ನಾಳೆ ಧಾರವಾಡದಲ್ಲಿ ಅರ್ಧ ದಿನ ಸ್ವಯಂ ಪ್ರೇರಿತ ಬಂದ್ಗೆ ಕರೆ ಕೊಡಲಾಗಿದೆ ಅಂದರು. ಇನ್ನು ಆರೋಪಿ ಫಯಾಜ್ ಪರ ಮುಸ್ಲಿಂ ವಕೀಲರು ವಕಾಲತ್ತು ವಹಿಸದಿರಲು ತೀರ್ಮಾನ ಮಾಡಲಾಗಿದೆ. ಅಂಜುಮಾನ್ ಸಂಸ್ಥೆ ಅಧ್ಯಕ್ಷ ಮಾಜಿ ಸಚಿವ ಎಎಂ ಹಿಂಡಸಗೇರಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮನವಿ ಏನಂದ್ರೆ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಇನ್ವೆಸ್ಟಿಗೇಷನ್ ಅಧಿಕಾರಿಗಳಿಗೆ ಬೇಗನೆ ಇನ್ವೆಸ್ಟಿಗೇಷನ್ ಆಗಬೇಕು. ಅವ ಏನು ಹೀನು ಕೆಲಸ ಮಾಡಿದ್ದಾನೆ ಆ ಹುಡುಗ, ಮತ್ತು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಎಲ್ಲರಿಗೆ ಹೇಳ್ತೇನೆ, ಆ ಮಗಳು ನಿರಂಜನ್ ಹಿರೇಮಠ ಸ್ವಾಮಿಯವ್ರ ಮಗಳಲ್ಲ, ನಮ್ಮ ಮಗಳನ್ನು ಕಸ ನಾವು ತಿಳ್ಕೊಂಡಿವಿ.
ಧಾರವಾಡದಲ್ಲಿರುವ ಅಂಜುಮನ್ ಶಿಕ್ಷಣ ಸಂಸ್ಥೆ ಕಾಲೇಜಿನ ಒಂದು ಕೊಠಡಿ ಅಥವಾ ಬ್ಲಾಕ್ಗೆ ನೇಹಾ ಹೆಸರಿಡಲು ತೀರ್ಮಾನಿಸಿದೆ ಅಂತ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷ ಇಸ್ಮಾಯಿಲ್ ತಮಟಗಾರ ಮಾಹಿತಿ ಕೊಟ್ಟಿದ್ದಾರೆ. ಅವರ ತಂದೆ ತಾಯಿಯಿಂದರಲ್ಲೇ ಉದ್ಘಾಟನೆ ಮಾಡಿಸುತ್ತೇವೆ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿನಿ ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಪ್ರತಿಭಟಿಸುತ್ತಾ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಈ ಕೃತ್ಯ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಸಚಿವ ಸಂತೋಷ್ ಲಾಡ್, ಈ ರೀತಿ ಆರೋಪಿಸುವ ಬಿಜೆಪಿಗರಿಗೆ ಸಾಮಾನ್ಯ ಜ್ಞಾನ ಇಲ್ಲ. ನೇಹಾ ಹತ್ಯೆ ವೈಯಕ್ತಿಕವಾಗಿ ನಮಗೆ ನೋವು ತಂದಿದೆ, ಆದರೆ ಬಿಜೆಪಿಗರು ತಮ್ಮ ರಾಜಕೀಯ ಲಾಭಕ್ಕಾಗಿ ಅವರ ಮನೆಗೆ ಭೇಟಿ ಕೊಡ್ತಿದ್ದಾರೆ. ಈ ಕೃತ್ಯಕ್ಕೆ ಸರ್ಕಾರ ಬೆಂಬಲ ಕೊಡ್ತಿದೆ ಅಂತ ಬಿಜೆಪಿಗರು ಹೇಳ್ತಿದ್ದಾರೆ. ಇವರಿಗೆ ಜ್ಞಾನ ಇಲ್ಲ ಅಂತ ಬಿಜೆಪಿಗರ ವಿರುದ್ಧ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ಸ್ವಾಗತ ಇದೆ, ಬಟ್ ದ ವೇ ಯಾಕೆ ಬೇರೆ ಕಡೆ ಯಾಕೆ ಹೋಗಲ್ಲ? ವೈ ಶುಡ್ ನಾಟ್ ದೇ ಗೋ ದೇರ್ ಆಲ್ಸೋನು ಆ್ಯಂಡ್ ಟೆಲ್ ದ ಸೇಮ್ ಥಿಂಗ್. ಯಟ್ನಾಳ್ ಸಾಹೇಬ್ರು ಬಂದು ಮಾತನಾಡಿದ್ರು, ಯಟ್ನಾಳ್ ಸಾಹೇಬ್ರು ಆ್ಯಕ್ಚುಲಿ ಗುಜರಾತ್ ಹೋಗ್ಬೇಕೀಗ, ಅಲ್ಲಿ ದಿನಕ್ಕೆ ಆರು ರೇಪ್ ಅದ ಹೆಣ್ಮಕ್ಳ ಮೇಲೆ, ಆಗಿರ್ತಕ್ಕಂಥ ಇನ್ಸಿಡೆಂಟ್ಗೆ ಖಂಡನ ಇದೆ. ಇದು ವೆಲ್ಕಮ್ ಬ್ಯಾಕ್. ರೈಲ್ವೆ ಬೋಗಿಗಳ ಬಣ್ಣ ಬದಲಾಯಿತು, ವಿಮಾನಗಳ ಬಣ್ಣವು ಒಂದೇ ಆಯಿತು. ಈಗ ದೂರದರ್ಶನದ ಲೋಗೋ ಬಣ್ಣ ಕೇಸರಿಮಯವಾಗ್ತಿದೆ, ಇದು ಹೊಸ ವಿವಾದವನ್ನು ಸೃಷ್ಟಿಸಿದೆ. ಕೇಂದ್ರ ಸರ್ಕಾರದ ವಾರ್ತಾ ಮತ್ತು ಪ್ರಸಾರ ಇಲಾಖೆಯಡಿ ಬರೋ ದೂರದರ್ಶನ ಚಾನೆಲ್ನ ಲೋಗೋದಲ್ಲಿ ಬಣ್ಣ ಬದಲಾಗಿದೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಹಾಗೂ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್. ದೇಶಾದ್ಯಂತ ಚುನಾವಣೆ ನಡೆಯುವಾಗಲೇ ದೂರದರ್ಶನದ ಲೋಗೋದ ಏಕಾಏಕಿ ಕೇಸರಿ ಬಣ್ಣವಾಗಿರುವುದರಿಂದ ಆಘಾತಕ್ಕೊಳಗಾಗಿದ್ದೇನೆ. ಇದು ಸಂಪೂರ್ಣವಾಗಿ ಅನೈತಿಕ, ಕಾನೂನು ಬಾಹಿರ. ತಮಿಳುನಾಡಿನ ಗಣ್ಯರ ಪ್ರತಿಮೆಗಳಿಗೆ ಕೇಸರಿ ಬಣ್ಣ ಸುರಿದು ಅವಮಾನ ಮಾಡಲಾಯಿತು. ಆಕಾಶವಾಣಿ ಎಂಬ ಶುದ್ಧ ತಮಿಳು ಹೆಸರನ್ನ ಸಂಸ್ಕೃತಗೊಳಿಸಿದ್ರು. ಇದೀಗ ದೂರದರ್ಶನ ಕೂಡ ಕೇಸರಿ ಮಾರ್ಕ್ ಆಗಿದೆ. ಇಂಡಿ ಕೂಟದ ಈ ಟೀಕೆಗೆ ಬಿಜೆಪಿ ಖಡಕ್ ಉತ್ತರ ಕೊಟ್ಟಿದೆ. 1982 ಭಾರತಕ್ಕೆ ಕಲರ್ ಟಿವಿ ಬಂದಾಗಲೇ ಆ ಬಣ್ಣ ಇತ್ತು. ಬ್ಲರ್ ಆಗಿದ್ದ ಕೇಸರಿ ಬಣ್ಣವನ್ನ ಇದೀಗ ಹೆಚ್ಚಿನ ಬಣ್ಣ ಕಾಣುವಂತೆ ಮಾಡಲಾಗಿದೆ ಅಂತ ಸಮಜಾಯಿಷಿ ನೀಡಿದೆ. ಈ ಮಧ್ಯೆ ಚುನಾವಣಾ ಅಖಾಡದಲ್ಲೂ ಬಿಜೆಪಿ ಮತ್ತು ಇಂಡಿ ಕೂಟದ ಪಕ್ಷಗಳ ಮಧ್ಯೆ ವಾಗ್ಯುದ್ಧವೇ ನಡೀತಿದೆ. ರಾಜಸ್ಥಾನದ ಜಲೋರ್ನಲ್ಲಿ ಪ್ರಧಾನಿ ಮೋದಿ ಚುನಾವಣಾ ಸಮಾವೇಶದಲ್ಲಿ ಮಾತನಾಡಿದ್ರು. ಕಾಂಗ್ರೆಸ್ ಮಾಡಿದ ಪಾಪಗಳಿಗೆ ಜನರೇ ಶಿಕ್ಷೆ ನೀಡುತ್ತಾರೆ ಅಂದ್ರು. ಇಸಿ ಕಾಂಗ್ರೆಸ್ ನೇ ಪರಿವಾರವಾದ ಔರ್ ಭ್ರಷ್ಟಾಚಾರ ಕಾ ದಿಮಕ್ ಫೈಲಾ ಕರ್ ದೇಶ ಕೋ ಖೋಖಲಾ ಕರ್ ದಿಯಾ ಔರ್ ಉನ್ಕೆ ಇನ್ಹಿ ಪಾಪೋ ಕಿ ಸಜಾ ಆಜ್ ದೇಶ ಕಾಂಗ್ರೆಸ್ ಕೋ ದೇ ರಹಾ ಹೈ ಔರ್ ಖಾಸ್ ಕರ್ಕೆ ದೇಶ ಕಾ ಯುವಾ ಇತನಾ ಗುಸ್ಸೆ ಮೇ ಹೈ ವೋ ದುಬಾರಾ ಕಾಂಗ್ರೆಸ್ ಕಾ ಮುಂಹ ದೇಖನಾ ನಹಿ ಚಾಹತಾ ಹೈ. ಪ್ರಧಾನಿ ಮೋದಿ ಮಾತಿಗೆ ಕಾಂಗ್ರೆಸ್ ಠಕ್ಕರ್ ಕೊಟ್ಟಿದೆ. ಐಟಿ ಇಡಿ ಬಳಸಿಕೊಂಡು ಇಂಡಿ ಕೂಟದ ನಾಯಕರನ್ನ ಬೆದರಿಸಲಾಗ್ತಿದೆ. ಕಾಂಗ್ರೆಸ್ನವರನ್ನ ಬಿಜೆಪಿಗೆ ಸೇರಿಸಿಕೊಂಡು ಸರ್ಕಾರಗಳನ್ನೇ ರಚನೆ ಮಾಡಿದ್ದಾರೆ. ಇದು ಹೇಗೆ ಸಾಧ್ಯ? ಭ್ರಷ್ಟಾಚಾರಿಗಳು ಸ್ವಚ್ಛವಾಗಿ ಹೋದ್ರ ಅಂತ ಪ್ರಶ್ನಿಸಿದ್ದಾರೆ. ಭಾಯಿ ಹಮಾರೇ ಪಾಸ್ ವೋ ಕರಪ್ಟ್ ಥೇ ತೋ ತುಮಾರೇ ಪಾಸ್ ಕೈಸಾ ಅಚ್ಚಾ ಹೋ ಗಯೆ ವೋ ಹಮಾರೇ ಹೋಮ್ ಮಿನಿಸ್ಟರ್ ಕೆ ಪಾಸ್ ಏಕ್ ಬಹುತ್ ಬಡಾ ಲಾಂಡ್ರಿ ಹೈ ಕಪಡೆ ಧೋನೆ ಕಾ ಲಾಂಡ್ರಿ ಹೋತಾ ನಾ ವೈಸಾ ಶಾ ಕೆ ಪಾಸ್ ಏಕ್ ಬಹುತ್ ಬಡಾ ಲಾಂಡ್ರಿ ಹೈ ಉಸ್ಮೇ ಏಕ್ ಬಹುತ್ ಬಡಿ ವಾಷಿಂಗ್ ಮಷೀನ್ ಹೈ ಲೇಕಿನ್ ಮೈ ಪಹಲಿ ಬಾರ್ ಯೇ ಸುನಾ ಕಿ ಶಾ ಕೆ ಲಾಂಡ್ರಿ ಮೇ ಆದ್ಮಿ ಕೋ ಧೋಕೆ ಭಿ ಕ್ಲೀನ್ ಕರ್ಕೆ ಬಾರ್ ದೇ. ಈ ಮಧ್ಯೆ ಛತ್ತೀಸ್ಗಢದ ರಾಂಚಿಯಲ್ಲಿ ಇಂಡಿ ಕೂಟದ ಉಲ್ಲೂಲಾನ್ ರ್ಯಾಲಿ ನಡೀತಿದೆ. ರಾಹುಲ್ ಗಾಂಧಿ ಹಾಜರಾಗಿರಲಿಲ್ಲ. ಆಪ್ ನಾಯಕರು, ಆರ್ಜೆಡಿ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಬುಡಮೇಲು ಮಾಡೋ ಕೆಲಸ ಆಗ್ತಿದೆ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನಷ್ಟು ಚುನಾವಣೆಗೆ ಸಂಬಂಧಪಟ್ಟಂತಹ ಪ್ರಮುಖ ರಾಜ್ಯ ರಾಷ್ಟ್ರದ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ರಣಕಹಳೆ ಎಕ್ಸ್ಪ್ರೆಸ್ನಲ್ಲಿ. ಕೋಲಾರ ಲೋಕಸಭಾ ಚುನಾವಣಾ ಕಣ ರಂಗೇರಿದೆ. ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಪರ ಸಿಎಂ ಸಿದ್ದರಾಮಯ್ಯ ರೋಡ್ ಶೋ ಮಾಡಿ ಪ್ರಚಾರ ಮಾಡಿದ್ರು. ತಮ್ಮ ಅಭ್ಯರ್ಥಿಗೆ ಮತ ನೀಡಿ ಗೆಲ್ಲಿಸುವಂತೆ ಮನವಿ ಮಾಡಿಕೊಂಡ್ರು. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಪರ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಚಾರ ಮಾಡಿದ್ದಾರೆ. ಡಿಕೆ ಸುರೇಶ್ 300,000 ಮತಗಳ ಅಂತರದಲ್ಲಿ ಗೆಲ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ಹಾಸನದಲ್ಲಿ ಪ್ರಧಾನಿ ಮೋದಿಯನ್ನ ಮಾಜಿ ಪ್ರಧಾನಿ ದೇವೇಗೌಡರು ಹಾಡಿ ಹೊಗಳಿದ್ದಾರೆ. ಮೋದಿ ಬಿಟ್ರೆ ಪ್ರಧಾನಿಯಾಗಲು ಬೇರೆ ಯಾರಿಗೂ ಯೋಗ್ಯತೆ ಇಲ್ಲ. 85 ಕೋಟಿ ಜನಕ್ಕೆ ಮೋದಿ ಅಕ್ಕಿ ಕೊಡ್ತಿದ್ದಾರೆ. ಗ್ಯಾರಂಟಿ ಹೆಸರಲ್ಲಿ ಮೋಸ ಮಾಡಬೇಡಿ ಅಂತ ಕಾಂಗ್ರೆಸ್ಗೆ ತಿವಿದಿದ್ದಾರೆ.
ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಭರ್ಜರಿ ಪ್ರಚಾರ ಮಾಡಿದ್ರು. ಪಾಂಡವಪುರದಲ್ಲಿ ಬಹಿರಂಗ ಸಭೆ ಮಾಡಿ ಬಳಿಕ ಮೆರವಣಿಗೆ ಮೂಲಕ ಮತಯಾಚಿಸಿದ್ರು. ಶ್ರೀನಿವಾಸ್ ಪ್ರಸಾದ್ ಅಳಿಯ ಡಾಕ್ಟರ್ ಮೋಹನ್ ನಡೆ ಭಾರೀ ಕುತೂಹಲ ಕೆರಳಿಸಿದೆ. ಚಾಮರಾಜನಗರದ ಗುಂಡ್ಲುಪೇಟೆಯ ಬಿಜೆಪಿ ಪ್ರಚಾರದಲ್ಲಿ ಭಾಗಿಯಾಗಿ ಕಾಂಗ್ರೆಸ್ಗೆ ಶಾಕ್ ಕೊಟ್ಟಿದ್ದಾರೆ. ಗೋವುಗಳನ್ನ ಸಾಗಾಟ ಮಾಡ್ತಿದ್ದ ಲಾರಿ ತಡೆದ ಹಿಂದೂ ಕಾರ್ಯಕರ್ತರು ಚಾಲಕನನ್ನ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದ ಮುಂಭಾಗದಲ್ಲಿ ಈ ಘಟನೆ ನಡೆದಿದೆ. ಸ್ಥಳಕ್ಕೆ ಭೇಟಿ ಕೊಟ್ಟ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ಮನವಿ ಮಾಡಿದ್ರು. ವಿಜಯಪುರದ ಮನಗುಳಿ ಚೆಕ್ಪೋಸ್ಟ್ನಲ್ಲಿ ದಾಖಲೆ ಇಲ್ಲದ 50 ಲಕ್ಷ ರೂಪಾಯಿ ಜಪ್ತಿ ಮಾಡಲಾಗಿದೆ. ಕಾರಿನಲ್ಲಿದ್ದ ಹಣಕ್ಕೆ ಸೂಕ್ತ ದಾಖಲೆ ಇಲ್ಲದ ಕಾರಣ ಸಿಬ್ಬಂದಿ ಹಣವನ್ನು ವಶಕ್ಕೆ ಪಡೆದಿದ್ದಾರೆ. ಬಿಜೆಪಿ ಚುನಾವಣಾ ಚಾಣಕ್ಯ ಅಮಿತ್ ಶಾ ರಾಜಸ್ಥಾನದಲ್ಲಿ ಮತಕಹಳೆ ಮೊಳಗಿಸಿದ್ರು. ಕತಿಹಾರ್ನ ಬೃಹತ್ ಸಮಾವೇಶದಲ್ಲಿ ಮಾತನಾಡಿ ದೇಶದಲ್ಲಿ ಮೋದಿ ತುಷ್ಟೀಕರಣ ರಾಜಕಾರಣವನ್ನ ಸಮಾಪ್ತಿ ಮಾಡಿದ್ದಾರೆ ಅಂದ್ರು. ತಮಿಳುನಾಡಿನಲ್ಲಿ ಬಿಜೆಪಿ ಗೆಲ್ಲಿಸಲು ಅಣ್ಣಾಮಲೈ ಕಸರತ್ತು ನಡೆಸಿದ್ದಾರೆ. ತಮಿಳುನಾಡಿನ ಕೊಲ್ಲಂನಲ್ಲಿ ಬೃಹತ್ ರೋಡ್ ಶೋ ಮಾಡಿದ್ರು. ಈ ವೇಳೆ ಸಾವಿರಾರು ಕಾರ್ಯಕರ್ತರು ಅಣ್ಣಾಮಲೈ ಪರ ಘೋಷಣೆ ಕೂಗಿದ್ರು. ಹಿಮಾಚಲ ಪ್ರದೇಶದ ಬಿಲಾಸ್ಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ವಿಭಿನ್ನವಾಗಿ ಪ್ರಚಾರ ಮಾಡಿದ್ದಾರೆ. ಜೆಸಿಬಿಗಳಿಗೆ ಬಿಜೆಪಿ ಬಾವುಟ ಕಟ್ಟಿ ಭರ್ಜರಿ ಮೆರವಣಿಗೆ ಮಾಡಿದ್ದಾರೆ. ಇದು ಇವತ್ತಿನ ರಣಕಹಳೆ. ಈಗ ಮಹಾಭಾರತ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.